ಕೊರೋನಾ ಸೋಂಕಿನ ಅಬ್ಬರ ಇಳಿಮುಖ, ಲಾಕ್ ಅಂತ್ಯವಾಗುತ್ತಾ ವಿಸ್ತರಣೆ ಆಗುತ್ತಾ, ಹೇಗಿದೆ ಸರ್ಕಾರದ ಕಾರ್ಯತಂತ್ರ, ಇದು ಲಾಕ್ ಭವಿಷ್ಯ ಏನು ಸ್ಟೋರಿ. ರಾಜ್ಯದಲ್ಲಿ ದಿನೇ ದಿನೇ ಸೋಂಕಿನ ಅಬ್ಬರ ಇಳಿಕೆ ಆಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 20,628 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಅಲ್ಲಿಗೆ ರಾಜ್ಯದ ಪಾಸಿಟಿವಿಟಿ ದರ ಏನಿದೆ ಅದು 15% ಕುಸಿತ ಆಗಿದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಆಲೋಚನೆಯಲ್ಲಿರೋದು ಈ ಪಾಸಿಟಿವಿಟಿ ದರ 10% ನಾವು ಇಳಿಸ್ಬೇಕು, ಅದಕ್ಕಿಂತನೂ ಕಡಿಮೆ ಆಗಬೇಕು. ಫಸ್ಟು 10% ಈ ಪಾಸಿಟಿವಿಟಿ ದರ ಬರಬೇಕು ಅಂತ. ಬಟ್ ದಿನದಿಂದ ದಿನಕ್ಕೆ ಈ ಪಾಸಿಟಿವಿಟಿ ದರ ಕುಸಿತ ಆಗ್ತಿದೆ. ಸೊ ನಿನ್ನೆ ನಾವು ನೋಡಿದಂಗೆ ರಾಜ್ಯದಲ್ಲಿ ಪಾಸಿಟಿವಿಟಿ ದರ 15% ಕುಸಿತ ಆಗಿದೆ. ಕಳೆದ 1.5 ತಿಂಗಳ ಬಳಿಕ ಕನಿಷ್ಠಕ್ಕೆ ಬಂದಿದೆ. ಶನಿವಾರ 1.37 ಲಕ್ಷ ಮಂದಿಗೆ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ 14.95% ಪಾಸಿಟಿವಿಟಿ ದರ ಬಂದಿದೆ. ಇನ್ನು ಸೋಂಕಿಗಿಂತ ಗುಣಮುಖ ಆಗ್ತಾ ಇದ್ದಾರಲ್ಲ, ರಿಕವರಿ ಆಗುವಂತ ರೇಟ್ ಜಾಸ್ತಿ ಇದೆ. ನಿನ್ನೆ ಬರೋಬ್ಬರಿ 42,444 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಿನದ್ದೇ ಬೇರೆ ಆತಂಕ ಇತ್ತು. ಇಡೀ ರಾಜ್ಯದ್ದು ಒಂದು ಲೆಕ್ಕ ಆದ್ರೆ ಬೆಂಗಳೂರದ್ದು ಮತ್ತೊಂದು ಲೆಕ್ಕ. ಬಟ್ ಬೆಂಗಳೂರಲ್ಲೂ ಅಷ್ಟೇ, ಕಂಪ್ಯಾರಿಟಿವ್ಲಿ ನಾವು ನೋಡಿದಾಗ ಕಳೆದ 1 ವಾರದಿಂದ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಏನಿದೆ ಅದು ಇಳಿಮುಖ ಆಗ್ತಾ ಇದೆ. ನಗರದಲ್ಲಿ 4,000 ಕುಸಿತ ಆಗಿದೆ ಕೊರೋನಾ ಕೇಸ್ಗಳ ಸಂಖ್ಯೆ. ಬೆಂಗಳೂರಲ್ಲಿ ನಿನ್ನೆ ಒಟ್ಟು 4,889 ಹೊಸ ಕೇಸ್ಗಳು ಪತ್ತೆಯಾಗಿರೋದು. ಇನ್ನು ಗುಣಮುಖರಾದವರು ನಾವು ನೋಡೋದಾದ್ರೆ ಕಳೆದ 24 ಗಂಟೆಗಳಲ್ಲಿ 11,126 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಈ ಸಾವಿನ ಸಂಖ್ಯೆ ಮಾತ್ರ ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೋಂಕಿನ ಪ್ರಮಾಣ ಏನು ಕುಸಿತ ಆಗ್ತಿದೆ ಸರಿ, ಆದರೆ ಸಾವಿನ ಪ್ರಮಾಣ ಕಡಿಮೆ ಆಗ್ತಿಲ್ಲ. ನಿನ್ನೆ 492 ಮಂದಿ ಕೊರೋನಾದಿಂದ ನಮ್ಮ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಸರ್ಕಾರ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದೆ. ಸೊ ನಿನ್ನೆ 20,628 ಹೊಸ ಪ್ರಕರಣಗಳು ಪತ್ತೆಯಾಗಿರೋದು. ಇನ್ನು ನಿನ್ನೆ ಡಿಸ್ಚಾರ್ಜ್ ಆದವರ ಸಂಖ್ಯೆ ನೋಡೋದಾದ್ರೆ 42,444. ಅಲ್ಲಿಗೆ ಪಾಸಿಟಿವಿಟಿ ದರ 15% ಬಂದಿದೆ. ಈಗ ಇನ್ನು ನಿನ್ನೆ ಸಾವಿನ ಲೆಕ್ಕವನ್ನು ನಾವು ನೋಡೋದಾದ್ರೆ 492 ಇದೆ. ಈಗ ಸಾವಿನ ಸಂಖ್ಯೆ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಇನ್ನು ಬೆಂಗಳೂರಿನ ಅಂಕಿಅಂಶಗಳನ್ನು ನಾವು ನೋಡೋದಾದ್ರೆ ನಿನ್ನೆ ದಾಖಲಾಗಿರುವಂಥ ಕೇಸ್ ಹೊಸ ಸೋಂಕಿನ ಒಂದು ಲೆಕ್ಕ ಅಂದರೆ 4,889. ಮಂದಿ ನಿನ್ನೆ ಬೆಂಗಳೂರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ನೋಡೋದಾದ್ರೆ 278 ಮಂದಿ. ಇನ್ನು ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಅದು ಕುಸಿತ ಆಗ್ತಾ ಇದೆ. ಜೂನ್ 7 ಬಳಿಕ ಲಾಕ್ಡೌನ್ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈಗ ಲಾಕ್ಡೌನ್ ಜೂನ್ 7 ಮುಗಿಯುತ್ತಾ ಅಥವಾ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ, ವಿಸ್ತರಣೆ ಆಗುತ್ತಾ, ಸರ್ಕಾರ ಯಾವ ನಿರ್ಧಾರಕ್ಕೆ ಬರಬಹುದು ಏನು ಎತ್ತ, ಈ ಬಗ್ಗೆ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿಬಿಟ್ಟಿದೆ ಎಲ್ಲೆಲ್ಲಿ ಈ ಸೋಂಕಿನ ಪ್ರಮಾಣ ಜಾಸ್ತಿ ಇದೆ, ಕೊರೋನಾ ಕೇಸಸ್ ಜಾಸ್ತಿ ಇದೆ, ಅಲ್ಲೆಲ್ಲ 30 ತಾರೀಕಿನ ತನಕ ಅಂದರೆ ಜೂನ್ ಫುಲ್ ನೀವು ಲಾಕ್ಡೌನ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಕ್ರಮ ಕೈಗೊಳ್ತೀರೋ ನೋಡಿ ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ. ಈಗ ನಾನು ಆಗಲೇ ಹೇಳ್ತಾ ಇದ್ನಲ್ಲ, 10% ಪಾಸಿಟಿವಿಟಿ ರೇಟ್ ಈಗ ಇರಬೇಕಾಗತ್ತೆ. ಅಂಥ ಸ್ಥಳಗಳಲ್ಲಿ ಅನ್ಲಾಕ್ ಮಾಡುವಂಥ ಚಾನ್ಸಸ್ ಇರಬಹುದು. ಲಾಕ್ ತೆರವಿಗೆ ಪಾಸಿಟಿವಿಟಿ ರೇಟ್ ಇನ್ನೂ ಕೂಡ ಇಳಿಬೇಕಾಗತ್ತೆ. ಇನ್ನು 7 ದಿನಗಳಲ್ಲಿ 10% ಕಡಿಮೆ ಆಗುತ್ತಾ ಹಾಗಾದರೆ ಪಾಸಿಟಿವಿಟಿ ದರ ನೋಡಬೇಕಾಗತ್ತೆ. ಹಾಗಾಗಿ 1 ವಾರ ಇಂಪಾರ್ಟೆಂಟ್, ಎಷ್ಟು ಲೆಕ್ಕ ಬರುತ್ತೆ, ಸಾವಿನ ಲೆಕ್ಕ ಇರ್ಬೋದು ಅಥವಾ ಸೋಂಕಿನ ಲೆಕ್ಕ ಇರ್ಬೋದು, ಡಿಸ್ಚಾರ್ಜ್ ಆದವರ ಸಂಖ್ಯೆ, ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇನ್ನು 7 ತಾರೀಕಿನ ಮೇಲೆ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಅಥವಾ ಬೇಡವಾ, ಅನ್ಲಾಕ್ ಮಾಡೋದಾದರೂ ಕೂಡ ಸಡನ್ನಾಗಿ ಅನ್ಲಾಕ್ ಮಾಡಿಬಿಟ್ರೆ ಮತ್ತಷ್ಟು ಸಮಸ್ಯೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬರ್ತಾ ಇದೆ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲಿಗೆ ಬಂದಿಲ್ಲ. ಈ ಕಂಟ್ರೋಲ್ನಲ್ಲಿ ಇರೋದ್ರಿಂದ ಮತ್ತೇನಾದರೂ ಅನ್ಲಾಕ್ ಒಂದೇ ಸಲ ಮಾಡಿಬಿಟ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಲಾಕ್ ತೆರವಿಗೆ ಸೋಂಕು ಇನ್ನೂ ಕೂಡ ಇಳಿಕೆ ಆಗಬೇಕಾಗತ್ತೆ ಒಂದಿಷ್ಟು ಸಡಿಲಿಕೆ ಮಾಡೋದಕ್ಕೆ. ಈಗ ಪಾಸಿಟಿವಿಟಿ ದರ 10% ಕಡಿಮೆ ಇರಬೇಕು, ಅದಾದಮೇಲೆ ಲಾಕ್ಡೌನ್ ವಿಸ್ತರಣೆನೋ ಅನ್ಲಾಕ್ ಮಾಡೋದಾದರೆ ಹೆಂಗೆ ಏನು ಎತ್ತ ಸರ್ಕಾರ ಡಿಸೈಡ್ ಮಾಡುತ್ತೆ. ಈ ಲಾಕ್ಡೌನ್ ಭವಿಷ್ಯದ ಬಗ್ಗೆ ನಿನ್ನೆ ಕೂಡ ಒಂದು ಮಹತ್ವದ ಮೀಟಿಂಗ್ ಎಲ್ಲ ಆಯಿತು. ಆ ಟೈಮ್ನಲ್ಲಿ ಸಿಎಂ ಯಡಿಯೂರಪ್ಪನವರು ಹಾಗೆಯೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಏನು ಹೇಳಿದ್ದಾರೆ ಕೇಳೋಣ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿಲ್ಲ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು, 10% ಕೆಳಗಡೆ ಹೋಗಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಸಂಖ್ಯೆ 22,000-23,000 ಇದೆ,
ಅದು ಕನಿಷ್ಠ 10,000 ಕೆಳಗಡೆ ಹೋಗಬೇಕು. ಆವಾಗ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ನಿಭಾಯಿಸೋಕೆ ಸಾಧ್ಯ ಇದೆ. ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಟೋಟಲ್ ಸಂಖ್ಯೆಯಲ್ಲೂ ಕೂಡ ಇನ್ನಷ್ಟು ಕಡಿಮೆ ಆಗಬೇಕು. ಆವಾಗ ಅದರ ಮೇಲೆ ಹತೋಟಿ ನಿಯಂತ್ರಣ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋಕೆ ಸಾಧ್ಯ ಅನ್ನುವಂಥದ್ದು ಪರಿಣಿತರ ಎಕ್ಸ್ಪರ್ಟ್ಗಳ ಒಂದು ಅಭಿಪ್ರಾಯ. ಲಾಕ್ಡೌನ್ ಈಗೇನಿದೆ ಅಲ್ಲಿವರೆಗೆ ಇರುತ್ತೆ, ಸ್ಥಿತಿಗತಿಗಳನ್ನ ನೋಡಿಕೊಂಡು ಮುಂದಿನ ತೀರ್ಮಾನ ನಾವು ತಗೊಳ್ತೇವೆ. ಈಗ ಸದ್ಯಕ್ಕೆ ಏನು ಲಾಕ್ಡೌನ್ ಡೇಟ್ 7ನೇ ತಾರೀಕುವರೆಗಿದೆ ಅಲ್ಲಿವರೆಗೆ ಇರುತ್ತೆ. ಅಲ್ಲಿವರೆಗೆ ಏನು ಬಿಗಿ ಕ್ರಮ ತಗೊಳ್ಬೇಕು ತಗೊಂತೇವೆ. ಯಾವ ರೀತಿ ಈಗ ಕೊರೋನಾ ಕಡಿಮೆ ಆಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ತಗೊಂತೇವೆ. ಜನರು ಸಹಕರಿಸಿದ್ರೆ ಬಹುಶಃ 7ನೇ ತಾರೀಕು ನಂತರ ಮುಂದುವರೆಸೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಕ್ಕೆ ಜನ ಸಹಕರಿಸಬೇಕಷ್ಟೇ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಸದ್ಯಕ್ಕೆ ಸರ್ಕಾರದ ಮನಸ್ಥಿತಿ ಯಾವ ತರ ಇದೆ? ಅಂದ್ರೆ ಈ 1 ವೀಕ್ ವೇಟ್ ಮಾಡಿ ನೋಡೋದು, ಪಾಸಿಟಿವಿಟಿ ದರ 10% ಕಡಿಮೆ ಬಂದ್ರೆ ಅನ್ಲಾಕ್ ಸ್ಟಾರ್ಟ್ ಮಾಡೋದು, ಇಲ್ಲಾಂದ್ರೆ ಲಾಕ್ಡೌನ್ ಕಂಟಿನ್ಯೂ ಮಾಡೋದು ಅಂತನಾ? ಅಥವಾ ಈಗ ಕೇಂದ್ರ ಗೃಹ ಇಲಾಖೆ ಎಲ್ಲಾ ರಾಜ್ಯಗಳಿಗೂ ಹೇಳ್ಬಿಟ್ಟಿದೆ ಜೂನ್ 30ನೇ ತಾರೀಕಿನ ತನಕ ಲಾಕ್ಡೌನ್ ಕಂಟಿನ್ಯೂ ಮಾಡಿ ಅಂತ. ಸೊ ಕೇಂದ್ರದ ಆದೇಶವನ್ನ ಇಲ್ಲಿ ಪಾಲನೆ ಮಾಡೋದು ಅಂತನಾ? ಏನ್ ಸದ್ಯಕ್ಕೆ ಮನಸ್ಥಿತಿಯಲ್ಲಿ ಇದೆ ಸರ್ಕಾರ? ಎಸ್ ಶರ್ಮಿತಾ, ಈಗ ಈ ಒಂದು ವಾರ ಅಂದ್ರೆ 7 ದಿನಗಳ ಕಾಲ ಜೂನ್ 7ರವರೆಗೂ ಕೂಡ ಈಗ ಸರ್ಕಾರಕ್ಕೆ ಒಂದು ಟಾಸ್ಕ್ ಇರುವಂತದ್ದು, ಈ 7 ದಿನಗಳಲ್ಲಿ ಸೋಂಕಿನ ಪ್ರಮಾಣ 10% ಕಡಿಮೆ ಆದಲ್ಲಿ, ಈಗ ತಜ್ಞರು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿರುವಂಥದ್ದು 10% ಕಡಿಮೆ ಆದರೆ ಸಡಿಲಿಕೆಯನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಡಿಲಿಕೆ ಮಾಡಿ ನೀವು ಆ ಲಾಕ್ಡೌನ್ ಸಡಿಲಿಕೆ ಮಾಡಿ ಅವ್ರ ಒಂದಷ್ಟು ಅನುಕೂಲವನ್ನ ಮಾಡಿಕೊಡ್ಬಹುದು ಅನ್ನೋ ನಿಟ್ಟಿನಲ್ಲಿ ತಜ್ಞರ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ನಿನ್ನೆಯಷ್ಟೇ ಗೃಹ ಸಚಿವರು ಹೇಳ್ತಾ ಇರುವಂತ ಪ್ರಕಾರ ಈಗ ಬೆಂಗಳೂರಿನಲ್ಲಿ ರಾಜ್ಯ ಮತ್ತೆ ಬೆಂಗಳೂರಿನಲ್ಲಿ ಸೇರಿದಂತೆ ದಿನದಿಂದ ದಿನಕ್ಕೆ ಒಂದು ಪಾಸಿಟಿವ್ ಕೇಸ್ ಕಡಿಮೆ ಆಗ್ಬೇಕು. ಈಗ ನೋಡೋದ ಪ್ರಮಾಣ ನೋಡೋದಾದ್ರೆ ಸೋಂಕಿನ ಪ್ರಮಾಣ ಪಾಸಿಟಿವ್ ಕೇಸಸ್ ಕಡಿಮೆ ಆಗ್ತಾ ಇದೆ, ಆದ್ರೆ 15%ಕ್ಕೆ ಮಾತ್ರ ಕಡಿಮೆ ಆಗಿರುವಂತದ್ದು. ಇದು 10% ಕಡಿಮೆ ಆದಲ್ಲಿ ಮಾತ್ರ ಅದು ಮುಂದಿನ ತೀರ್ಮಾನವನ್ನ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ಈಗ ಸರ್ಕಾರಕ್ಕೆ ಟಾಸ್ಕ್ ಇರುವಂತದ್ದು ಗ್ರಾಮೀಣ ಪ್ರದೇಶಗಳು, ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾವಿನ ಪ್ರಮಾಣ ಮತ್ತೆ ಸೋಂಕಿನ ಪ್ರಮಾಣ ಕೂಡ ಕಡಿಮೆ ಆಗ್ಬೇಕು. ಅನಂತರ ಕಡಿಮೆ ಆದ ನಂತರ ಸರ್ಕಾರ ಈಗ ಅದ್ರ ಬಗ್ಗೆ ಮಂತ್ರಿಮಂಡಲ ಜೊತೆ ಚರ್ಚೆಯನ್ನ ಮಾಡಿ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಕೂಡ ಹೇಳಿರುವಂತದ್ದು. ಆದ್ರೆ ಈಗ ಸರ್ಕಾರಕ್ಕೆ ಇರುವಂತ ಟಾಸ್ಕ್ 7 ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ವ್ಯತ್ಯಾಸಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಕಳೆದ 2-3 ದಿನಗಳಲ್ಲಿ ನೋಡೋದಾದ್ರೆ ರಾಜ್ಯ ಮತ್ತೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ನಿನ್ನೆ 4,000ಕ್ಕೂ ಹೆಚ್ಚು ಕೇಸ್ ಮಾತ್ರ ದಾಖಲಾಗಿತ್ತು, ಆದ್ರೆ ಸಾವಿನ ಪ್ರಮಾಣದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗ್ತಾ ಇಲ್ಲ. ಇದು ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿರುವಂತದ್ದು. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಸೋಂಕಿನ ಪ್ರಮಾಣ ಮತ್ತೆ ಸಾವಿನ ಪ್ರಮಾಣದ ಎಲ್ಲ ಕೂಡ ಇಳಿಕೆ ಆದಲ್ಲಿ ಮಾತ್ರ ಆ ಲಾಕ್ಡೌನ್ನ ಸಡಿಲಿಕೆ ಮಾಡುವಂತ ಅನ್ಲಾಕ್ ಮಾಡುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಏನಾದರೂ ಅದೇ ರೀತಿ ಕಂಟಿನ್ಯೂ ಆದರೆ, ಈಗಾಗಲೇ ಗೃಹ ಇಲಾಖೆ ಏನೊಂದು ಸುತ್ತೋಲೆಯನ್ನು ಹೊರಡಿಸಿದೆ, ಜೂನ್ 30ರವರೆಗೂ ಕೂಡ ನೀವು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಸುತ್ತೋಲೆಯನ್ನು ಹೊರಡಿಸಿದೆ, ಆ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ 7 ದಿನಗಳಲ್ಲಿ ಯಾವ ರೀತಿ ಸೋಂಕಿನ ಪ್ರಮಾಣ ಇಳಿಕೆ ಆಗುತ್ತೆ, ಜೊತೆಗೆ ಸಾವಿನ ಪ್ರಮಾಣ ಕೂಡ ಇಳಿಕೆ ಆಗುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿ ನಿಯಂತ್ರಣ ಬರುತ್ತೆ ಅದನ್ನ ನೋಡಿಕೊಂಡು ಆ ಒಂದು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ಳುವುದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಗಂಗಾಧರ್ ವಾಗಟ, ತಮಿಳ ಇನ್ಫಾರ್ಮೇಶನ್ಗೆ. 90 ದಿನಗಳಲ್ಲಿ 3ನೇ ಅಲೆಯ ಅಬ್ಬರ, ಸರ್ಕಾರಕ್ಕೆ ತಜ್ಞರ ಸಲಹೆ ಏನ್ ಗೊತ್ತಾ? ಸಚಿವರಿಗೆ ಸಿಎಂ ಕೊಟ್ಟಿದ್ದಾರೆ ಟಾಸ್ಕ್, ಇದು 3ನೇ ಅಲೆಯ ಅಲರ್ಟ್. ಎರಡನೇ ಅಲೆಯ ಅಬ್ಬರ ಏನಿದೆ ದಿನೇ ದಿನೇ ಅದು ಕಡಿಮೆ ಆಗ್ತಾ ಇದೆ. ಇನ್ನೇನು 3 ತಿಂಗಳಲ್ಲಿ 3ನೇ ಅಲೆಯ ಕೊರೋನಾ ಅಬ್ಬರ ಸ್ಟಾರ್ಟ್ ಆಗ್ಬಿಡುತ್ತೆ. ಕೊರೋನಾ 3ನೇ ಅಲೆಯನ್ನ ಎದುರಿಸೋದಕ್ಕೆ ಸರ್ಕಾರ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ತಜ್ಞರು ಒಂದಿಷ್ಟು ಸಲಹೆ ಸೂಚನೆಗಳನ್ನ ಶಿಫಾರಸುಗಳನ್ನ ಮಾಡಿದ್ದಾರೆ ಸರ್ಕಾರಕ್ಕೆ. 3ನೇ ಅಲೆ ಯಾರನ್ನ ಟಾರ್ಗೆಟ್ ಮಾಡುತ್ತೆ, ಯಾವ ತರ ಗ್ರಾಮೀಣ ಭಾಗದಲ್ಲಿ ಮತ್ತೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಏನು ಎತ್ತ ಅಂತ. ಅದರಲ್ಲೂ ಈಗ ಈ 2ನೇ ಅಲೆಯಲ್ಲಿ ನಾವು ಸಾಕಷ್ಟು ಈ ಮೆಡಿಕಲ್ ಫೆಸಿಲಿಟಿ ಕೊರತೆಯನ್ನು ಕ್ರೈಸಿಸ್ ಅನ್ನು ಗಮನಿಸಿದ್ವಿ. ಈಗ 3ನೇ ಅಲೆಯಲ್ಲಿ ಹಾಗಾಗಬಾರದು, ಅದಕ್ಕೆ ಈಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ತಜ್ಞರ ಸಲಹೆ ಏನೇನಿದೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದೆ ಸರ್ಕಾರ, ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಈ 3ನೇ ಅಲೆ ಅಪ್ಪಳಿಸುವಂತ ಒಂದು ನಿರೀಕ್ಷೆ ಇದೆ, ಪ್ರೆಡಿಕ್ಷನ್ ಅನ್ನ ತಜ್ಞರು ಮಾಡಿದ್ದಾರೆ. ಹಾಗಾಗಿ ವೈದ್ಯಕೀಯ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದೆ ಸರ್ಕಾರ. 3ನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ಅಂತ ತಜ್ಞರು ಹೇಳಿದ್ದಾರೆ. ಅಂದ್ರೆ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ ಅಂತ ಅಲ್ಲ,
ಬೇರೆಯವ್ರನ್ನು ಟಾರ್ಗೆಟ್ ಮಾಡುತ್ತೆ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅವ್ರನ್ನಂತೂ ಕೊರೋನಾ ಬಿಡೋದಿಲ್ಲ. ಬಟ್ ಯಾವ ತರ ಪ್ರೊಡಿಕ್ಷನ್ ಇದು ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ ಅಂತ ತಜ್ಞರು ಹೇಳಿರೋದ್ರಂತೆ. ಈಗ ಅಕ್ಟೋಬರ್ ನವೆಂಬರ್ ವೇಳೆಗೆ ಆಲ್ಮೋಸ್ಟ್ ವ್ಯಾಕ್ಸಿನೇಷನ್ ದೊಡ್ಡವ್ರಿಗೆಲ್ಲ ಕಂಪ್ಲೀಟ್ ಮಾಡುವಂತ ಹಂತಕ್ಕೆ ಬಂದ್ಬಿಟ್ಟಿರುತ್ತೆ. ಮಕ್ಕಳಿಗೆ ಇನ್ನು ವ್ಯಾಕ್ಸಿನೇಷನ್ ಆಗಿರೋದಿಲ್ವಲ್ಲ, ಹಾಗಾಗಿ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇದೆ ಅಂತ. ಈಗ ಯಾವುದಕ್ಕೆಲ್ಲ ಒತ್ತನ್ನ ಕೊಟ್ಟಿದೆ ಸರ್ಕಾರ, ಸಿದ್ಧತೆಗಳು ಹೆಂಗಿದೆ ಅಂದ್ರೆ, ಜನರಲ್ ಬೆಡ್ಗಳನ್ನೇ ICU ಬೆಡ್ಗಳಾಗಿ ಪರಿವರ್ತನೆ ಮಾಡುವುದು, ವೆಟರ್ನರಿ ಆಸ್ಪತ್ರೆಗಳನ್ನ ಮಕ್ಕಳ ಆಸ್ಪತ್ರೆಗಳಾಗಿ ಮಾರ್ಪಾಡು ಮಾಡುವುದು, ರಾಜ್ಯದಲ್ಲಿ ಮಕ್ಕಳ ಆಸ್ಪತ್ರೆಗಳನ್ನ ಹೆಚ್ಚು ಮಾಡಬೇಕಾಗತ್ತೆ. ಮೂರನೇ ಅಲೆ ಬರೋಕ್ಕೂ ಮುಂಚೆನೆ ಇವ್ರು ತಯಾರಿ ಮಾಡಿಕೊಂಡ್ರೆ ಅಷ್ಟಾಗಿ ಸಾವು ನೋವೆಲ್ಲ ಆಗೋದಿಲ್ಲ. ಒಂದ್ ವೇಳೆ ಕೊರೋನಾ ಬಂದರೂ ಕೂಡ ಚಿಕಿತ್ಸೆ ಪಡ್ಕೊಂಡು ಮಕ್ಕಳನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ತಯಾರಿಗಳನ್ನ ಸರ್ಕಾರ ಈಗ ಮಾಡ್ಕೊಳ್ತಾ ಇದೆ. ಮಕ್ಕಳ ವೈದ್ಯರು, ಮಕ್ಕಳ ಪರಿಪಾಲನೆಗೆ ಒಂದಿಷ್ಟು ಮೆಡಿಕಲ್ ಸ್ಟಾಫ್ಗಳು ಬೇಕಾಗ್ತಾರೆ, ಅವ್ರಗಳನ್ನು ಕೂಡ ಈಗ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ಓಪನ್ ಮಾಡೋದು, ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ಮಾಡೋದು, ಈ ಥರದೆಲ್ಲ ಪ್ಲಾನಿಂಗಲ್ಲಿ ಸರ್ಕಾರ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಸೋಂಕು ಒಕ್ಕರಿಸಿದೆ. ಅಂದರೆ ಮಕ್ಕಳಲ್ಲಿ ಹೆಚ್ಚಾಗಿ ಕೊರೋನಾ ವ್ಯಾಪಿಸ್ತಾ ಇದೆ. ಎರಡನೇ ಅಲೆಯಲ್ಲಿ 4,000 ಹೆಚ್ಚು ಮಕ್ಕಳಿಗೆ ಸೋಂಕು ಕಂಡುಬಂದಿದೆ. ಅಲ್ಲಿಗೆ ಮೊದಲ ಅಲೆಗೆ ಮತ್ತು ಎರಡನೇ ಅಲೆಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಮಕ್ಕಳಲ್ಲೇ ಎರಡನೇ ಅಲೆಯಲ್ಲೇ ಸೋಂಕು ಜಾಸ್ತಿ ಆಗಿದೆ. ಇನ್ನು ಮೂರನೇ ಅಲೆ ಅವರನ್ನೇ ಟಾರ್ಗೆಟ್ ಮಾಡುತ್ತೆ ಅಂತ ತಜ್ಞರು ಹೇಳಿರೋದ್ರಿಂದ ಒಂದಿಷ್ಟು ತಯಾರಿಗಳು ಮತ್ತು ಒಂದಿಷ್ಟು ಪ್ರಿಕಾಷನರಿ ಮೆಷರ್ಸ್ ಅಫ್ಕೋರ್ಸ್ ಬೇಕಾಗುತ್ತೆ. ಆದರೆ ಮಕ್ಕಳಲ್ಲಿ ಯಾವುದೇ ತೀವ್ರತೆ ಕಂಡು ಬಂದಿಲ್ಲ. ಈಗ ಸೋಂಕು ಅಟ್ಯಾಕ್ ಆದರೂ ಕೂಡ ಮಕ್ಕಳು ಕ್ರಿಟಿಕಲ್ ಆಗೋದು, ಸಾವು ನೋವು ಇಂಥದ್ದೆಲ್ಲ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ. ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ತೊಂದರೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡದಲ್ಲಿ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೂ ಕೂಡ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ. ವರ್ಷದ ವಯೋಮಾನದವರಲ್ಲಿ ಒಟ್ಟು 5,754 ಮಂದಿ ಕೊರೋನಾ ಸೋಂಕಿತರಾಗಿದ್ದಾರೆ. ಅದರಲ್ಲಿ 5 ವರ್ಷದ ಒಳಗಿನ ಮಕ್ಕಳು 865, 5-10 ವರ್ಷದ ಒಳಗಿನ ಮಕ್ಕಳು 1,132, 11-15 ವರ್ಷದ ಒಳಗಿನ ಮಕ್ಕಳು 1,410, ಹಾಗೂ 16-18 ವರ್ಷದ ಮಕ್ಕಳು 2,347, ಮತ್ತು ಈ ಗುಂಪಿನಲ್ಲಿ ಯಾವುದೇ ಕೊರೋನಾದಿಂದಾಗಿ ಮರಣಗಳು ಸಂಭವಿಸಿರುವುದಿಲ್ಲ. ಈ ಅಂಕಿ ಅಂಶಗಳನ್ನು ಗಮನಿಸಿದಾಗ ಮಕ್ಕಳಲ್ಲಿ ಕೊರೋನಾ ಸೋಂಕಿನಿಂದಾಗಿ ಯಾವುದೇ ತೀವ್ರತರದ ಪರಿಣಾಮಗಳು ಕಂಡುಬಂದಿರುವುದಿಲ್ಲ. ಮೊದಲ ಅಲೆಯಲ್ಲೂ ಕೂಡ ಮಕ್ಕಳಲ್ಲಿ ಕೊರೋನಾ ಸೋಂಕು ಕಂಡು ಬಂದಿತ್ತು, ಆದರೆ ಯಾವುದೇ ಒಂದು ಗಂಭೀರವಾದ ಸಾವು ನೋವುಗಳು ಸಂಭವಿಸಿಲ್ಲ. ಎರಡನೇ ಅಲೆಯಲ್ಲೂ ಕೂಡ ಮಕ್ಕಳು ಸೋಂಕಿತರಾಗಿದ್ದರೂ ಕೂಡ ಯಾವುದೇ ರೀತಿಯ ಹೆಚ್ಚಿನ ತೊಂದರೆ ಕಂಡು ಬಂದಿರುವುದಿಲ್ಲ. ಆದರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಪರಿಣಾಮವನ್ನು ಉಂಟು ಮಾಡಬಹುದಂಥ ಕೆಲವೊಂದು ನಮ್ಮ ಅಂಕಿಅಂಶಗಳಲ್ಲಿ ಹೇಳ್ತಾ ಇದೆ. ಮುಖ್ಯವಾಗಿ ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನನ್ನು ಆರಂಭಿಸದೇ ಇರುವುದರಿಂದ ಮಕ್ಕಳಿಗೆ ಇದು ಮುಂದಿನ ದಿನಗಳಲ್ಲಿ ಸೋಂಕು ಹೆಚ್ಚಾಗಿ ಕಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರಲಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. 1-2-3 ಬಿಗ್ ಬ್ರೇಕಿಂಗ್. ಜನ ಮತ್ತೆ ಮೂಗಿ ಬಿದ್ದಿದ್ದಾರೆ. ಶಿವಾಜಿನಗರದಲ್ಲಿ ಖರೀದಿ ನೆಪದಲ್ಲಿ ಜನ ಓಡಾಟ ಮಾಡ್ತಾ ಇದ್ದಾರೆ. ಕೇಳಿ ಕೇಳಿ ಇವತ್ತು ಭಾನುವಾರ ಮಟನ್ ಖರೀದಿ, ಚಿಕನ್ ಖರೀದಿಗೆ ಜನ ಮೂಗಿ ಬಿದ್ದಿದ್ದಾರೆ. ಚಿಕನ್ ಸ್ಟಾಲ್ ಹಾಗೆಯೇ ತರಕಾರಿ ಮಾರ್ಕೆಟ್ ಫುಲ್ ರಶ್ ಆಗಿಬಿಟ್ಟಿದೆ. ಭಾನುವಾರ ಹಿನ್ನೆಲೆಯಲ್ಲಿ ನಾನ್ ವೆಜ್ ಪ್ರಿಯರು ಮಾಂಸಕ್ಕೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಾಮಾಜಿಕ ಅಂತರವನ್ನ ಪಾಲನೆ ಮಾಡ್ತಾ ಇಲ್ಲ. ಶಿವಾಜಿನಗರ ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಅಂದರೆ ಇಲ್ಲಿ ತಿನ್ನೋದಕ್ಕೆ ಯಾರೂ ಕೂಡ ಅಡ್ಡಿಪಡಿಸ್ತಾ ಇಲ್ಲ. ನಿಮಗೆ ಹೋಗಿ ಹೊರಗಡೆ ಹೋಗಿ ನಿಮಗೇನು ಅಗತ್ಯ ವಸ್ತು ಇದೆ ಅದನ್ನು ಖರೀದಿ ಮಾಡ್ಕೊಂಡು ಬನ್ನಿ. ಆದರೆ ಈಗ ಹೋದಂಥ ಟೈಮ್ನಲ್ಲಿ ನೋಡಿ, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾ ಇಲ್ಲ. ಸರಿಯಾಗಿ ಕೆಲವರು ಮಾಸ್ಕನ್ನು ಮೂಗು ಬಾಯಿ ಮುಚ್ಕೊಳ್ಳೋ ರೀತಿಯಲ್ಲಿ ಹಾಕ್ಕೊಂಡಿಲ್ಲ. ಇನ್ನು ಶಿವಾಜಿನಗರದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಬಾಗಟ. ನೋಡೋಣ, ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಯಲ್ಲಿದ್ರೂ ಕೂಡ ಶಿವಾಜಿನಗರದ ಜನ ಗಾಳಿಗೆ ತೂರಿ ಡೋಂಟ್ ಕೇರ್ ಅಂತ ಓಡಾಡ್ತಾ ಇದ್ದಾರೆ. ಸದ್ಯ ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ಜನ ಎಲ್ಲ ಕೂಡ ಗುಂಪು ಗುಂಪಾಗಿ ಓಡಾಡ್ತಿರುವಂತಹ ಒಂದು ದೃಶ್ಯ ಕೂಡ ಕಂಡು ಬರ್ತಾ ಇದೆ. ನಾವೀಗ ಶಿವಾಜಿನಗರದ ಸರ್ಕಲ್ ಬಳಿ ಇದ್ದೇವೆ, ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಇಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ, ಅನಗತ್ಯವಾಗಿ ಓಡಾಡುವಂತಹ ಒಂದು ದೃಶ್ಯ ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಜನ ಗುಂಪು ಗುಂಪಾಗಿ ಸೇರ್ತಾ ಇರುವಂತದ್ದು ನೋಡ್ಬೋದು. ಇಲ್ಲಿ ಚಿಕನ್ ಸ್ಟಾಲ್ ಆಗಿರ್ಬೋದು, ಮತ್ತೆ ಈ ಟೀ ಸ್ಟಾಲ್ಗಳ ಮುಂದೆ ತರಕಾರಿ ಮಾರ್ಕೆಟ್ ನಮ್ಮ ಬಳಿ ಎಲ್ಲ ಕೂಡ ಜನ ಇಲ್ಲಿ ಖರೀದಿ ನೆಪದಲ್ಲಿ ಗುಂಪು ಗುಂಪಾಗಿ ಓಡಾಡ್ತಾ ಇದ್ದಾರೆ. ಸರಿಯಾಗಿ ಸಾಮಾಜಿಕ ಅಂತರ ಇಲ್ಲ. ಜೊತೆಗೆ
ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಅಂದ್ರೆ ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಸರಿಯಾಗಿ ಬಳಕೆಯನ್ನು ಮಾಡ್ತಾ ಇಲ್ಲ. ನೋಡ್ಬೋದು ಶಿವಾಜಿನಗರದ ಸರ್ಕಲ್ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಚಿಕನ್ ಕೋಳಿ ಒಂದು ವಾಹನಗಳು ಕೂಡ ಇಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ, ಜೊತೆಗೆ ಹೆಚ್ಚು ವೆಹಿಕಲ್ಸ್ ಕೂಡ ಇವತ್ತು ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬರ್ತಾ ಇದೆ. ಜೊತೆಗೆ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು ನೋಡ್ಬೋದು. ಇಲ್ಲಿ ಸಂಚಾರಿ ಪೊಲೀಸ್ ಇದ್ರು ಕೂಡ ಇದನ್ನು ನಿಯಂತ್ರಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಈಗ ಇರುವಂತದ್ದು. ಜೊತೆಗೆ ಹೆಚ್ಚು ವಾಹನಗಳ ಓಡಾಟ ಇವತ್ತು ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬರ್ತಾ ಇದೆ. ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿನ ಜನ ಇಷ್ಟೊಂದು ಪ್ರಮಾಣದಲ್ಲಿ ಸೋಂಕು ಹರಡ್ತಾ ಇದ್ರು ಕೂಡ ಶಿವಾಜಿನಗರದ ಜನ ಅದಕ್ಕೆ ಡೋಂಟ್ ಕೇರ್ ಅಂತಿರುವಂತದ್ದು. ಜೊತೆಗೆ ಯಾವುದೇ ಭಯವಿಲ್ಲದೆ ಇಲ್ಲಿನ ಜನ ಓಡಾಡ್ತಾ ಇದ್ರು. ಇವರಿಗೆ ಯಾವ ರೀತಿ ಒಂದು ಬುದ್ಧಿ ಹೇಳಬೇಕು ಅಂತ ಕೂಡ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಇಷ್ಟೊಂದು ಜನ ಎಚ್ಚೆತ್ಕೊಳ್ಬೇಕು, ಜನ ಮನೇಲಿರಿ ಅಂತ ಸ್ಟೆಪ್ಸ್, ಮನೇಲಿರಿ ಸುರಕ್ಷಿತವಾಗಿರಿ ಅಂತ ಹೇಳ್ತಿದ್ರು ಕೂಡ ಈ ಒಂದು ಖರೀದಿ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಈ ರೀತಿ ಜನ ಹೊರಗಡೆ ಬಂದು ಈ ರೀತಿ ಮುಗಿಬಿದ್ದಿರೋದು. ಯಾರಾದ್ರೂ ಒಬ್ಬರು ಇಬ್ಬರಿಗೆ ಸೋಂಕು ಕಂಡು ಬಂದಿದ್ರೆ ಅಂಥವ್ರಿಂದ ಯಾರಿಗಾದ್ರೂ ಸೋಂಕು ಹರಡಿದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಯಾರಾದ್ರೂ ಒಬ್ಬನಿಬ್ಬರಿಗೆ ಸೋಂಕು ಬಂದು ಸಮಸ್ಯೆ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಕೂಡ ಕಂಡು ಬರುವಂತದ್ದು. ಚಿಕನ್ ಖರೀದಿಯ ನೆಪದಲ್ಲೇ ಆಗಿರ್ಬೋದು, ಮಟನ್ ಖರೀದಿ ನೆಪದಲ್ಲಾಗಿರ್ಬೋದು, ಎಲ್ಲ ಕೂಡ ಬಂದು ಇಲ್ಲಿ ವೆಹಿಕಲ್ಸ್ಗಳು, ಆಟೋಗಳಾಗಿರ್ಬೋದು, ಮತ್ತೆ ಬೈಕ್ಗಳಾಗಿರ್ಬೋದು, ಎಲ್ಲ ಕೂಡ ಹೆಚ್ಚು ವಾಹನಗಳ ಓಡಾಟಾಗಿ ಶಿವಾಜಿನಗರದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ ಸೆಟ್ಟಿಂಗ್ ಕನ್ನಡ, ಬೆಂಗಳೂರು. ಕೊಡಗಿನಲ್ಲಿ ಸೋಂಕು ತಡೆಯೋದಕ್ಕೆ ಹೊಸ ಪ್ಲಾನ್ ಒಂದನ್ನು ಮಾಡಲಾಗಿದೆ. ಅಂದ್ರೆ ಜನರ ಮನೆಗೆ ಅಗತ್ಯ ಸೌಲಭ್ಯವನ್ನು ಗ್ರಾಮ ಪಂಚಾಯತ್ ಒಂದು ಕಲ್ಪಿಸಿಕೊಟ್ಟಿದೆ. ಜನರ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಜನ ನೋಡಿ, ನಿಮಗೆ ಅಗತ್ಯ ವಸ್ತು ಖರೀದಿಗೆ ಒಂದಿಷ್ಟು ಟೈಮ್ ಲಿಮಿಟೇಷನ್ ಅನ್ನು ಕೊಟ್ಟು ಹೊರಗಡೆ ಬರಬಹುದು ಅಂತ ಹೇಳಿದ್ದನ್ನೇ ಕೆಲವರು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಅಂದ್ರೆ ಸುಖಾ ಸುಮ್ಮನೆ ಹೊರಗಡೆ ಬರೋದು, ಹೊರಗಡೆ ಸುತ್ತಾಟ ಮಾಡೋದು, ಇಂಥ ವಿರುದ್ಧ ಕ್ರಮ ಅಂತ ಹೇಳಿದ್ರು ಕೂಡ, ಗಾಡಿಗಳನ್ನು ಸೀಸ್ ಮಾಡಿದ್ರು ಕೂಡ ಜನರಿಗೆ ಬುದ್ಧಿ ಬರ್ತಾ ಇಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ಏನ್ ಮಾಡಿದೆ, ಜನರು ಈ ತರ ಹೊರಗಡೆ ಬರೋದೇ ಬೇಡ ಸುಖ ಸುಮ್ಮನೆ, ಅವ್ರಿಗೇನ್ ಬೇಕು ಅಗತ್ಯ ವಸ್ತು ಬೇಕು ಅದನ್ನ ಅವ್ರ ಮನೆಗೆ ತಲುಪಿಸಿದ್ರಾಯ್ತಲ್ಲ, ಅಲ್ಲಿಗೆ ಹೊರಗಡೆ ಬರುವಂತ ನೆಸೆಸಿಟಿನೇ ಬರೋದಿಲ್ಲ ಅಂತ ಸೋಮವಾರಪೇಟೆಯ ನೆಲ್ಯ ಹುದುಕೇರಿ ಗ್ರಾಮ ಪಂಚಾಯತ್ ಒಂದು ವಿಶೇಷ ಕಾರ್ಯವನ್ನ ಮಾಡಿದೆ. ಅಗತ್ಯ ವಸ್ತುಗಳ ಪೂರೈಕೆಗೆ ಸಂಬಳವನ್ನ ಕೊಟ್ಟಿದೆ ಗ್ರಾಮ ಪಂಚಾಯತ್ ಸಿಬ್ಬಂದಿ. ಇನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2000 ಕುಟುಂಬಗಳಿಗೆ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. 15 ದಿನಕ್ಕಾಗುವಷ್ಟು ತರಕಾರಿ ಇರಬಹುದು, ಪದಾರ್ಥಗಳನ್ನು ಪೂರೈಕೆ ಮಾಡಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯತ್ ವಿಶೇಷ ಕಾಳಜಿಯನ್ನು ವಹಿಸಿದೆ. ಏಳು ವಾರ್ಡಲ್ಲಿ ಕೂಡ ನಾವು ಒಂದೊಂದು ಟೀಮ್ ಮಾಡಿಕೊಂಡು ನಾವು ಕೊರೋನಾ ನಿಗ್ರಹ ಪಡೆಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬರು ಹೊರಗಡೆ ಬರದಂತೆ ನೋಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೆನ್ನದಿಗೇರಿ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಇರೋದರ ಕಾರಣದಿಂದ ಅವರಿಗೆ ಈ ಒಂದು 20 ತುಂಬ ಕಷ್ಟದಲ್ಲಿ ಅವರು ಇರೋದರಿಂದ ನಾವು ಎಲ್ಲರೂ ಸೇರಿಬಿಟ್ಟು ಈ 2 ಗೌರವಧನ ಮತ್ತು ನೆಲದಿಗೇರಿಯ ನಮ್ಮ ಪಂಚಾಯಿತಿ ನಿಧಿಯು ಸೇರಿಬಿಟ್ಟು 2000 ಹೆಚ್ಚು ತರಕಾರಿ ಕಿಟ್ಟು ಮತ್ತು 2 ಕೆಜಿ ಗೆಣಸನ್ನು ಕೂಡ ನಾವು ಎಲ್ಲ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಈಗ ಮಾಡಿದ್ದೀವಿ. 2000 ಕುಟುಂಬಗಳಿಗೆ ನಾವು ಈ ಆಹಾರದ ಕಿಟ್ಟನ್ನು ಕೊಡಲಿಕ್ಕೆ ಉದ್ದೇಶ ಇಟ್ಟುಕೊಂಡಿದ್ವಿ. ಸುಮಾರು 200,000 ಮಿಗಿಲಾಗಿ ಹಣ ಖರ್ಚಾಗಬಹುದು ಅಂತ ನಮ್ಮ ಅಂದಾಜಿಸಲಾಗಿದೆ. ಅದೇ ರೀತಿಯಲ್ಲಿ ಕಳೆದ ವರ್ಷವೂ ನಾವು ಎಲ್ಲ ದಾನಿಗಳ ಮುಖಾಂತರ ಮತ್ತು ಎಲ್ಲ ಸಂಘ ಸಂಸ್ಥೆ ಮುಖಾಂತರ ಇದೇ ರೀತಿಯಲ್ಲಿ ನಾವು ಕಡಿಮೆ ಬೆಲೆಯಲ್ಲಿ ತರಕಾರಿಯನ್ನು ಕಳೆದ ವರ್ಷ ಕೊಟ್ಟಿದ್ದೀವಿ ಮತ್ತು ಉಚಿತವಾಗಿ ಕೊಟ್ಟಿದ್ದೀವಿ. ಈ ವರ್ಷ ನಾವು ಉಚಿತವಾಗಿ ಈಗಾಗಲೇ ಪಂಚಾಯತಿ ವತಿಯಿಂದ ಪ್ರತಿಯೊಂದು ಮನೆಗಳಿಗೂ ಒಂದು ಕಿಟ್ಟನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ನಾವು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನೆಲ್ಯ ಹುದುಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಸಾಬು ವರ್ಗೀಸ್ ಅವರು ನಮ್ಮ ಜೊತೆ ಫೋನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಬು ವರ್ಗೀಸ್ ಅವರೇ ನಮಸ್ಕಾರ, ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು? ಈಗ ಇದಕ್ಕೆ ಹಣ ಎಲ್ಲ ಹೆಂಗ್ ಹೊಂದಿಸ್ಕೊಳ್ತಾ ಇದ್ದೀರಾ ನೀವು, ಮತ್ತೆ ಈ ಐಡಿಯಾ ಬಂದಿದ್ದಂಗೆ, ಈಗ ಐಡಿಯಾ ಬಂದ ತಕ್ಷಣ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ ಅಂದ್ರೆ ಕಾರ್ಯರೂಪಕ್ಕೆ ತರಕ್ ಆಗಲ್ಲ, ಅದೆಲ್ಲ ಪ್ರಯತ್ನಗಳು ಎಷ್ಟು ದಿನದಿಂದ ನಡೀತಾ ಇತ್ತು ಸರ್? ಮೇಡಮ್, ನಾವು ಈ ಐಡಿಯಾ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಇಲ್ಲಿ 10,000 ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಎಲ್ಲ ಹೆಚ್ಚು ಕೂಲಿ ಕಾರ್ಮಿಕರು ಮೇಡಮ್. ಆವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೂಲಿ ಕಾರ್ಮಿಕರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅವರಿಗೆ ಸರ್ಕಾರದಿಂದ ನಮ್ಗೆ ಕರೆಕ್ಟ್ ಆಗಿ ಏನಾದ್ರೂ ಒಂದು ಕಿಟ್ ವ್ಯವಸ್ಥೆ ಕರೆಕ್ಟ್ ಆಗಿ ಸಿಗುತ್ತಾ ಇಲ್ಲ ಅಂತ ಕಾರಣದಿಂದ ನಾವೇನ್ ಮಾಡ್ತಾ ಇದ್ದೀವಿ, ನಾವು ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ತುರ್ತಾಗಿ ನಾವೊಂದು ತುರ್ತು ಸಭೆ ಕರೆದು ಬಿಟ್ಟು ನಾವು ನಮಗೇನು ಮಾಡೋಕ್ಕಾಗುತ್ತೆ,
ಮತ್ತೆ ದಾನಿಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಕ್ವಾರಂಟೈನ್ ನಲ್ಲಿ ಇರುವವರ ಮನೆಗೆ ದಾನಿಗಳಿಂದಲೂ ಮತ್ತು ನಮ್ಮ ಪಂಚಾಯತಿ ವತಿಯಿಂದ ನಾವು ಕಡು ಬಡವರು ಇರೋರಿಗೆ ನಾವು ಫುಲ್ಕಿಟ್ಟನ್ನು ಕೊಟ್ಟಿದ್ದೀವಿ. ಇವಾಗ ಎಲ್ಲಾ ಮನೆಗಳಿಗೂ ನಾವು 2000ಕ್ಕಿಂತ ಹೆಚ್ಚು ಮನೆಗಳಿಗೆ ನಾವು ಕಿಟ್ ಅನ್ನು ಕೊಟ್ಟಿದ್ದೀವಿ. ಇವಾಗ ಅದು ಕೂಡದೆ ನಾವು ಒಂದು 5-10, 6-10 ನಾವು ಗೆಣಸನ್ನು ತಗೊಬಂದ್ಬಿಟ್ಟು ಎಲ್ಲ ಮನೆಗೆ ಕೊಡ್ತಾ ಇದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ನಮ್ಮ ಇವಾಗ ಕೂಡ ನಾವು ಬೇರೊಂದು ಕೂಡ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ನೆಲ್ಲಿಕೇರಿ ಒಂದು ಶಾದಿ ಮಗಳಿ ಇದೆ, ಆ ಶಾದಿ ಮಗಳಲ್ಲಿ ನಾವು ಈಗ ಒಂದು ಕೋವಿಡ್ ಕೇರ್ ಸೆಂಟರ್ ಅನ್ನು ಕೂಡ ನಾವು ಮಾಡಲು ಇಚ್ಛೆ ಪಟ್ಟಿದ್ದೀವಿ. ಅದೀಗ ನಾವು ಸರ್ಕಾರದಿಂದ ಅದಕ್ಕೆ ನಮ್ಗೆ ಆದೇಶ ಕೊಡೋದಾದ್ರೆ ನಾವೊಂದು 20 ಬೆಡ್ ಸಹಕಾರ ಇದೆ. ನೀವೇನ್ ದುಡ್ಡು ಬೇಕಾದನ್ನ ಹೊಂದಿಸ್ಕೊಳ್ತಿದ್ದೀರಾ, ಸರ್ಕಾರದ ಆದೇಶಕ್ಕೋಸ್ಕರ ವೇಟ್ ಮಾಡ್ತಾ ಇದೀರಾ ಅಲ್ವಾ? ಫೈನ್, ಇಂತ ಮಹತ್ ಕಾರ್ಯ ಮಾಡ್ತಾ ಇದೀರಾ. ದೇಶದಲ್ಲಿ ಮೋದಿ ಸರ್ಕಾರಕ್ಕೆ 7 ವರ್ಷ, 2ನೇ ಅವಧಿಯ ಸರ್ಕಾರಕ್ಕೆ 2ನೇ ವರ್ಷ. ದೇಶಾದ್ಯಂತ ಬಿಜೆಪಿಯಿಂದ ಸೇವಾ ದಿನದ ಆಚರಣೆ ಆಗ್ತಾ ಇದೆ. ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 7 ವರ್ಷ ಆಗಿದೆ, ಅಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ 7 ವರ್ಷ. ಇನ್ನು 2ನೇ ಅವಧಿಯಲ್ಲಿ ಸರ್ಕಾರ ರಚನೆಯಾಗಿ 2ನೇ ವರ್ಷ. ಹಾಗಾಗಿ ದೇಶದಾದ್ಯಂತ ಬಿಜೆಪಿ ಸೇವಾ ದಿನ ಅಂತ ಒಂದು ಆಚರಣೆ ಮಾಡ್ತಾ ಇದೆ. ಇವತ್ತಿನ ಸ್ಪೆಷಾಲಿಟಿ ಏನು ಅಂದ್ರೆ 1 ಲಕ್ಷ ಗ್ರಾಮಗಳಲ್ಲಿ ಬಿಜೆಪಿ ಸೇವಾ ದಿನ ಆಚರಣೆ ಮಾಡ್ತಿರೋದು. ಅಂದ್ರೆ ಹಳ್ಳಿಗಳಲ್ಲಿ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಪಡಿತರ ಮತ್ತೆ ಸಚಿವ ಸಂಸದ ಶಾಸಕರು ತಲಾ 2 ಹಳ್ಳಿಗಳಿಗೆ ಭೇಟಿಯನ್ನ ಕೊಡಬೇಕಾಗುತ್ತೆ. ಕೊರೋನಾ ಹಿನ್ನೆಲೆಯಲ್ಲಿ ಅದ್ಧೂರಿ ಕಾರ್ಯಕ್ರಮ ಇಲ್ಲ, ಬದಲಿಗೆ ಹಳ್ಳಿಗಳಲ್ಲಿ ಪಕ್ಷದಿಂದ ಸೇವಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಮನ್ ಕಿ ಬಾತ್ ನಲ್ಲಿ 7 ವರ್ಷದ ಸಾಧನೆ ಬಗ್ಗೆ ಮಾತನಾಡುವಂತ, ಪ್ರಸ್ತಾಪ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಬಟ್ ಏನೇನ್ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಾಜ್ಯದ 58,000 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬಿಜೆಪಿ ಒಂದು ಸೇವೆಯನ್ನ ಮಾಡ್ತಾ ಇದೆ, ಸೇವಾ ದಿನ ಅಂತ ಹೇಳಿ. ರಾಜ್ಯದ ಸುಮಾರು 1 ಕೋಟಿ ಬಡವರಿಗೆ ನೆರವಾಗಿ ನಿಲ್ಲುತ್ತೆ ಇವತ್ತು ಬಿಜೆಪಿ. ಆಹಾರ ಮತ್ತೆ ಕೋವಿಡ್ ಕಿಟ್ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಕೊರೋನಾ ಅಪೇಕ್ಷಿತ ನಡವಳಿಕೆಗಳು, ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನ ಸ್ಯಾನಿಟೈಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ, ನಿರ್ಲಕ್ಷ್ಯ ಅಂತೂ ಮಾಡಲೇಬೇಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ